ಸುದೀಪ್ ಅವರಿಂದ ಅವರ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ಗಳು ರೆಡಿಯಾಗಿದೆ. ಅದೇನಪ್ಪಾ ಅಂದ್ರೆ ಕಿಚನ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗಲು ರೆಡಿಯಾಗಿದೆ. ಇಷ್ಟು ದಿನ ಕಿಚನ್ ಹೊಸ ಸಿನಿಮಾ ಬಿಡುಗಡೆಗೆ ಫ್ಯಾನ್ಸ್ ಕಾದು ಕಾದು ಸಾಕಾಗಿದ್ದಾರೆ. ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಪೈಲ್ವಾನ್ ಸಿನಿಮಾ ತೆರೆ ಮೇಲೆ ಬರಲು ರೆಡಿಯಾಗಿದೆ. ಕೃಷ್ಣ ನಿರ್ದೇಶನದ ಪೈಲ್ವಾನ್ ಸಿನಿಮಾ ಆಗಸ್ಟ್ 8 ರಿಲೀಸ್ ಆಗಲಿದೆ. ಪೈಲ್ವಾನ್ ಸಿನಿಮಾ ಹಿಂದಿ, ಕನ್ನಡ, ಭೋಜ್ಪುರಿ ಮತ್ತು ಮರಾಠಿ ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಇನ್ನು ಕೋಟಿಗೊಬ್ಬ ಪಾರ್ಟ್ 3 ಸಿನಿಮಾ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದಂದು ಬಿಡುಗಡೆಯಾಗಲಿದ್ದು, ಶಿವಕಾರ್ತಿಕ್ ನಿರ್ದೇಶನದ ಈ ಸಿನಿಮಾವನ್ನ ಸೂರಪ್ಪ ಬಾಬು ನಿರ್ಮಿಸಿದ್ದಾರೆ. ಕಿಚ್ಚ ಸುದೀಪ್ ಅಂದ್ರೆ ಕಮೀನ, ಆಕ್ಟಿಂಗೂ ಸೈ, ರೈಟಿಂಗೂ ಸೈ ಅನ್ನೋ ಹಾಗೆ ಈ ಸಿನಿಮಾದ ಕಥೆಯನ್ನ ಸ್ವತಃ ಕಿಚ್ಚನೆ ಬರೆದಿದ್ದು, ಸದ್ಯ 3 ಶೆಡ್ಯೂಲ್ ಶೂಟಿಂಗ್ ಸಹ ಮುಗಿದಿದೆ. ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಚನ್ಯ ಕೋಟಿಗೊಬ್ಬ ಪಾರ್ಟ್ 3 ಸಿನಿಮಾಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಮತ್ತೊಂದೆಡೆ ಸಲ್ಮಾನ್ ಖಾನ್ ನಟನೆಯ ದಬಂಗ್ 3 ಸಿನಿಮಾ ಶೂಟಿಂಗ್ಗೂ ಅಭಿನಯ ಚಕ್ರವರ್ತಿ ಇದೇ ತಿಂಗಳು ಹಾಜರಾಗ್ತಾರಂತೆ. ಡಿಸೆಂಬರ್ 20 ದಬಂಗ್ 3 ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಈ ಸಿನಿಮಾಕ್ಕೆ ಪ್ರಭುದೇವಾ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನು ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಸೈರಾ ನರಸಿಂಹಾರೆಡ್ಡಿ ಎಂಬ ಐತಿಹಾಸಿಕ ಸಿನಿಮಾದಲ್ಲಿ ಕೂಡ ಕಿಚ್ಚ ಮಿಂಚಲಿದ್ದಾರೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.